ಪವರ್ ಟಿ ವಿಯ ಎಸ್ ಐ ಟಿ ಮೆಂಬರ್ ಕೆಚ್ಚದಿಯ ವೀರ ಅಂತ ನಾವು ಕರಿತೀವಿ ಪ್ರೀತಿಯಿಂದ ಭಗತ್ ನಮ್ಮ ಜೊತೆಗಿದ್ದಾರೆ ಭಗತ್ ಆ್ಯಸ್ ಯೂಶ್ವಲ್ ಯು ಆರ್ ಡೂಯಿಂಗ್ ವಂಡರ್ಫುಲ್ ಜಾಬ್ ಕಂಗ್ರ್ಯಾಚುಲೇಷನ್ಸ್ ಇಂಥ ಒಂದು ಅಕ್ರಮವನ್ನು ನೀವು ಬಯಲಿಗೆಳಿತಾ ಇರೋದು ಹೊಸ ವಿಚಾರ ಅಲ್ಲ ಬಹಳಷ್ಟು ಸಲ ಪವರ್ ಟಿವಿಯ ಮೂಲಕ ಬೆನ್ನೆಲುಬಾಗಿ ನಿಂತು ಅದ್ಭುತ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಆದರೆ ಈ ಅಕ್ರಮಕ್ಕೆ ಬ್ರೇಕ್ ಹಾಕೋದು ಯಾವಾಗ ಪೊಲೀಸರು ಈ ರೀತಿ ಲಜ್ಜೆಗೆಟ್ಟು ವರ್ತಿಸುವಾಗ ಯಾರ ಬಳಿ ನಾವು ವಿಶ್ವಾಸ ಇಡಬೇಕು ಕದೀಮರು ಇನ್ನು ಹೆಂಗೆ ಅವರು ತೆಪ್ಪಗಿರ್ತಾರೆ ಬಾಯಿ ಮುಚ್ಕೊಂಡಿರ್ತಾರೆ ಲೈಸೆನ್ಸ್ ಇಲ್ಲದೆ ಹೋದರೂ ಲೈಸೆನ್ಸ್ ಇದೆ ಅಂತಾರೆ ಅಲ್ಲಿ ಏನೋ ಸ್ಫೋಟ ಆದರೂ ಆಗಿಲ್ಲ ಅಂತಾರೆ ಆಗೋದು ಇಲ್ಲ ಅಂತಾರೆ ಇಂಥದ್ರ ನಡುವೆ ನಿಮಗಾದಂಥ ಅನುಭವ ಹೇಗೆ ಅವ್ರು ಅವರು ಯಾವ ರೀತಿ ಮಾತನಾಡ್ತಾರೆ ನಿಮಗನಿಸಿದ್ದೇನು ಎಸ್ ಕುಡಿ ಗೋಹೆಡ್ ಭಗತ್ ಸರ್ ನಮಸ್ಕಾರ ಸರ್ ಈಗ ಹೊಸಕೋಟೆ ಲಿಮಿಟ್ಸ್ ಅಲ್ಲಿ ವಿಷ್ಣು ಅಂತ ಈಗ ಡಬಲ್ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ ತಿಂಗಳಿಗೆ ಮೂರು ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡ್ಬೇಕಾ ಇವರಿಂದ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಒನ್ ಟೂ ಗೆ ಕರೆ ಮಾಡಿ ಅಲ್ಲಿ ಏನ್ ಮಾಡ್ತೀವಿ ಕನೆಕ್ಟ್ ಮಾಡ್ತೀವಿ ಯಾವ್ದೋ ಒಂದು ಗಲೈಟಿ ಆಗ್ತಿದೆ ದಯವಿಟ್ಟು ತಮ್ಮ ಪೊಲೀಸ್ ಸಿಬ್ಬಂದಿನ ಅಂತ ಹೇಳಿದಾಗ ಅಲ್ಲಿ ಹೊಯ್ಸಳ ಆದವರು ಒಂದ್ ಅರ್ಧ ಗಂಟೆ ಬಿಟ್ಟು ಬರ್ತಾರೆ ಬಂದಾದ ನಂತರ ಅವರಿಗೆ ವಿವರಣೆ ಮಾಡ್ತೀವಿ ಯಾವುದು ಈ ತರ ಗಲಾಟೆ ಗಲಾಟೆ ಆಗ್ತಿತ್ತು ಅಂತ ಅವ್ರಿಗೆ ಸುಮ್ಮನೆ ಹೇಳ್ತೀವಿ ಯಾಕಂದ್ರೆ ಪೊಲೀಸ್ವರೆಗೂ ಈ ಕೂಟದ ಬಗ್ಗೆ ಗೊತ್ತಿರುತ್ತೆ ಯಾವುದು ಈ ಗ್ಯಾಸ್ ಮಾಫಿಯ ಬಗ್ಗೆ ಗ್ಯಾಸ್ ಮಾಫಿ ಅಂದ್ರೆ ಅಲ್ಲಿ ಬರೋದೇ ಇಲ್ಲ ಅನ್ಬಿಟ್ಟು ನಾವೇನ್ ಮಾಡ್ತೀವಿ ಗಲಾಟೆ ಅಂತ ಹೇಳಿ ಕರ್ಸ್ಕೊಳ್ತೀವಿ ಕರ್ಸ್ಕೊಂಡಾದ್ಮೇಲೆ ಅವ್ರು ನಮಗೆ ಬೈತಾರೆ ಬೇರವ್ರು ಗಲಾಟೆ ಆದಾಗ ನಿಮ್ಗೆ ಏನ್ ಕೆಲಸ ಇದೆ ನಿಮ್ ಕೆಲಸ ನೀವು ಮಾಡ್ಬೇಕು ಬೇರೆಯವ್ರ ವಿಚಾರಕ್ಕೆ ನೀವು ಫೋನ್ ಮಾಡಬಾರ್ದು ಅಂತ ಗಲಾಟೆ ಮಾಡ್ತಾರೆ ಹೌದಾ ಸರ್ ಹಾಗಾದ್ರೆ ಇಲ್ಲೊಂದು ಅಕ್ರಮ ನಡೀತಾ ಇದೆ ದಯವಿಟ್ಟು ಅದನ್ನ ನೋಡಿ ಅಂತ ಕರ್ಕೊಂಡು ಹೋಗ್ತಿದಂಗೆ ಅವ್ನಿಗೆ ಗ್ಯಾಸ್ ಗ್ಯಾಸ್ ಬಗ್ಗೆ ಗಮನ ಬರುತ್ತೆ ಬೇಡ ಈ ವಿಚಾರ ಅಂದ್ರೆ ಅಲ್ಲೇ ಬಗ್ಗೆ ನೀವು ಹೋಗ್ಬೇಡಿ ಇದಕ್ಕೆ ನಮ್ಮ ಕೆಲವು ಆಫೀಸರ್ಸ್ಗಳಿಗೆ ದುಡ್ಡು ಹೋಗುತ್ತೆ ನಮ್ಮ ಇನ್ಸ್ಪೆಕ್ಟರ್ ದುಡ್ಡು ಹೋಗುತ್ತೆ ನಮ್ಮ ಎ ಸಿ ಪಿ ದುಡ್ಡು ಹೋಗುತ್ತೆ ಮತ್ತೆ ಇಲ್ಲಿ ಸ್ಥಳೀಯವಾಗಿ ಅವನು ಬಲಿಷ್ಠವಾಗಿದ್ದಾನೆ ನಿಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿಂದ ಹೋಗ್ಬೇಕು ಅಂತ ಎದುರಿಸ್ತಾನೆ ಅಲ್ಲಿ ವಾಪಸ್ ಹೋಗ್ಬೇಕು ಅಂತ ಹೇಳ್ತಾರೆ ಶಾಲೆ ಪಕ್ಕದಲ್ಲೇ ಗೌರ್ಮೆಂಟ್ ಶಾಲೆ ಪಾಪ ಶಾಲೆ ಮಕ್ಳುಗಳು ಅಲ್ಲೇ ನಡ್ಕೊಂಡು ಹೋಗ್ತಾ ಇರ್ತಾರೆ ಕರೆಕ್ಟ್ ಅದೇನಾದ್ರೂ ಬೈ ಚಾನ್ಸ್ ಏನಾದ್ರು ಸಿಲಿಂಡರ್ ಬಸ್ಫೋಟ್ ಆದ್ರೆ ಅಲ್ಲಿರೋ ಮಕ್ಳುಗಳಿಗೆಲ್ಲ ಪರಿಸ್ಥಿತಿ ಬೇರೆ ರೀತಿ ಆಗುತ್ತೆ ನೀವು ಅಲ್ಲಿ ಲೈಸೆನ್ಸ್ ಏನಾದ್ರು ಚೆಕ್ ಮಾಡೋ ಪ್ರಯತ್ನ ಮಾಡಿದ್ರೆ ಇವರಿಗೆಲ್ಲ ಎಷ್ಟರ ಮಟ್ಟಿಗೆ ಲೈಸೆನ್ಸ್ ಇದೆ ಇಲ್ಲ ಇಲ್ಲ ಇದು ಯಾವ್ದು ಲೈಸೆನ್ಸ್ ಇಲ್ಲ ಸರ್ ಇವರಿಗೆ ಇದು ಯಾವ್ದು ಲೈಸೆನ್ಸ್ ಇಲ್ಲ ಈಗ ಏನಾದ್ರೂ ಇವ್ರಿಗೆ ಏನಾದ್ರು ಸರ್ಕಾರ ಅಥವಾ ಅವ್ರ ಇಲಾಖೆ ಏನಾದ್ರು ಅವ್ರ ಅಮಾನತ್ ಮಾಡಕ್ ಮುಂಚೆ ಇವರೇ ವಾಲೆಂಟರಿ ರಿಸೈನ್ ಮಾಡ್ಬೇಕು ಯಾಕೆ ಇವರಿಗೆ ನಾಚಿಕೆ ಆಗ್ಬೇಕು ಇವ್ರ ಮನೆಯವರೆಲ್ಲ ಹೇಳ್ಬೇಕು ಇವ್ರ ಮನೆಯವರು ಹೇಳ್ಬೇಕು ಇವ್ರ ಬುದ್ಧಿ ಹೇಳ್ಬೇಕು ನೀನ್ ಮಾಡೋದು ನೀಚ ಕೆಲಸ ಫಸ್ಟ್ ಈ ಕೆಲಸ ನಿನ್ ಲಾಯಕಲ್ಲ ದಯವಿಟ್ಟು ಮನೆಗ್ ಬಾ ಅಂತ ಕರ್ಕೊಳ್ಬೇಕು ಅವರು ಅದನ್ನ ನಾವು ನಿರೀಕ್ಷೆ ಮಾಡ್ಬೋದು ಅಂತೀರಾ ಸಾಧ್ಯ ಆಗಲ್ಲ ಸರ್ ಅಲ್ಲ ಹೇಗೆ ಈಗ ನೀವು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಸಮಾಜದಲ್ಲಿ ಅಕ್ರಮಗಳನ್ನ ಬಯಲಿಗೆ ಎಳಿತಾ ಇರ್ತೀರಿ ಆದ್ರೆ ಈ ಅಕ್ರಮಗಳ ಸಂಖ್ಯೆ ಇನ್ನು ಕಡಿಮೆ ಆಗ್ತಾ ಇಲ್ವಲ್ಲ ಇದು ಇನ್ನು ಜಾಸ್ತಿನೇ ಆಗ್ತಾ ಇದೆ ಎಲ್ಲ ನೇರವಾಗಿ ನಮ್ಮ ಜನನಾಯಕರೇ ಇದಕ್ಕೆ ನೇರ್ ಹೊಣೆ ಅಂತ ಅನ್ಸೋದಿಲ್ವಾ ಭಗತ್ ಹೌದು ಸರ್ ಅಲ್ಲಿ ಹೇಳ್ತಾನೆ ಅವನು ಅಲ್ಲಿ ನಮ್ಮ ಸ್ಥಳೀಯ ಶಾಸಕರು ಅವ್ನಿಗೆ ಶಾಸಕರು ಬೆಂಬಲ ಇದೆ ಮತ್ತೆ ಕೆಲವು ಅಧಿಕಾರಿಗಳ ಬೆಂಬಲ ಇದೆ ನಾವೇನು ಮಾಡಕ್ಕಾಗಲ್ಲ ಮತ್ತೆ ಕೆಲವು ಆಫೀಸರ್ ಗಳಿಗೆ ದುಡ್ಡು ಹೋಗುತ್ತೆ ಅಲ್ಲಿ ಅವ್ರು ನಾವೇನ ಅರೆಸ್ಟ್ ಮಾಡಕ್ ಹೋದ್ರು ನಮ್ಗೆ ಸಮಸ್ಯೆ ಆಗುತ್ತೆ ಈ ತರದೆಲ್ಲ ಹೇಳ್ತಾರೆ ಪಾಪ ಓಕೆ ಅಲ್ಲ ಅಂದ್ರೆ ಅವರು ಕೂಡ ಹೆಲ್ಪ್ಲೆಸ್ ಸ್ಟೇಟ್ ಅಲ್ಲಿ ಇದ್ದಾರೆ ದೊಡ್ಡ ಅಧಿಕಾರಿಗಳು ಮಾತ್ರ ಹಿಂಗ್ ಮಾಡ್ತಾರೆ ಅಂತ ನೀವೇನು ಅರ್ಥ ಮಾಡ್ಕೊಂಡ್ರಿ ಅವ್ರ ಮಾತಲ್ಲಿ ಹೌದು ಸರ್ ದೊಡ್ಡ ಅಧಿಕಾರಿಗಳು ಸಪೋರ್ಟ್ ಇದೆ ಇದು ದೊಡ್ಡ ಅಧಿಕಾರಿಗಳು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಮಂತ್ಲಿ ಹೋಗುತ್ತೆ ಅವನು ಹೇಳ್ತಾನಲ್ಲ ನಮಗೂ ಕೂಡ ದುಡ್ಡು ಕೊಡ್ತಾರೆ ನಾವು ಅದನ್ನ ಇಸ್ಕೊಂಡಿವಿ ಹೋಗ್ತೀವಿ ನಿಮ್ಗೂ ಯಾಕೆ ಬೇಕು ಯಾರ್ ಯಾರು ಹೆಂಗಾರ ಮಾಡ್ಕೊಳ್ಳಿ ನಿಮ್ದೇ ನೀವು ಮನೆಗೆ ಹೋಗಿ ಇದು ಬಹಳ ಇದು ಇದು ವ್ಯವಸ್ಥೆ ಸರಿ ಇಲ್ಲ ಅಂತ ಅಡ್ವೈಸ್ ಮಾಡ್ತಾರೆ ಅಲ್ಲ ಈಗ ನೀವು ಬಹಳಷ್ಟು ವಿಚಾರಗಳಿರ್ಬೋದು ಅಂದ್ರೆ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನುವ ಪರಿಸ್ಥಿತಿಲಿ ಅಧಿಕಾರಿಗಳು ಇರುವಾಗ ಯಾಕಂತ ಹೇಳಿದ್ರೆ ಅವರು ದುಡ್ಡು ಕೊಟ್ಟು ಬಂದಿರ್ತಾರೆ ಇದೊಂದ್ ರೀತಿ ಲೂಪ್ ಚೈನ್ ಲಿಂಕ್ ತರ ಆಗ್ತಾ ಇದೆ ನಾನು ಮಾಡ್ತೀನಿ ನೆಕ್ಸ್ಟ್ ಅವನು ಹಿಂಗ್ ಮಾಡ್ಲಿ ಅನ್ನೋ ಇದೆಯಲ್ಲ ಇದಕ್ ಬ್ರೇಕ್ ಹಾಕ್ಬೇಕು ಅಂತ ಹೇಳಿದ್ರೆ ಚುನಾವಣೆಯಿಂದ ಏನಾದರೂ ಸಾಧ್ಯ ಅನ್ಸುತ್ತಾ ಭಗತ್ ಚುನಾವಣೆಯಿಂದ ಭೇಟಿ ಮಾಡಿದ್ವಿ ನಾವು ಇಲ್ಲಿ ಸಿಲಿಂಡರ್ ಸಿಲಿಂಡರ್ ರಿಫಿಲಿಂಗ್ ಮಾಡ್ತಿದ್ರೆ ದಯವಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಅವರು ದಯವಿಟ್ಟು ಇದನ್ನ ಪರಿಶೀಲನೆ ಮಾಡಿ ಅಂತ ಅವ್ರಿಗೆ ಆ ಮಾಹಿತಿ ಗೊತ್ತಿರುತ್ತೆ ಮಾಹಿತಿ ಗೊತ್ತ ಅವ್ರೇನ್ ಮಾಡ್ತಾರೆ ಈ ಯೂಟ್ಯೂಬ್ ಚಾನಲ್ ಅವರು ಈ ಕೆಲವೊಂದು ಇದ್ರ ಬಗ್ಗೆ ಏನಾದ್ರು ವಿರುದ್ಧವಾಗಿ ಕಂಪ್ಲೇಂಟ್ ಕೊಡೋಕೆ ಅವ್ರನ್ನ ಕರೀತಾರೆ ಅವ್ರ ಪೊಲೀಸ್ನವರು ಆಯ್ತು ಏನೋ ವ್ಯವಸ್ಥೆ ನೀವೇ ಮಾಡ್ಕೊಂಡು ಹೋಗಿ ನಾವಿಲ್ ಬಂದು ಹೇಳಿದ್ರೆ ಅದ್ರ ಸಮಸ್ಯೆ ಆಗುತ್ತೆ ನೀವೇ ಅವ್ರ ಓನರ್ ಹತ್ರ ಮಾತಾಡ್ಕೊಂಡು ಯಾರು ರೀಫಿಲಿಂಗ್ ಮಾಡ್ತಾ ಇದ್ದಾರೆ ಅವ್ರ ಹತ್ರ ನೀವು ದುಡ್ಡು ದುಡ್ಡು ಕೊಡ್ತಾರೆ ನೀವು ಹೋಗಿ ಕೇಳಿದ್ರೆ ನೀವ್ ಇಲ್ಲಿವರೆಗೂ ಬರೋದು ಬೇಡ ಅಂತ ಅವ್ರು ಹೇಳ್ತಾರೆ ಸಿಗತ್ತೆ ಹೋಗಿ ಹ್ಮ್ ಈಗ ಇಲ್ಲ ನಾನು ಅವ್ರು ಮಾತನಾಡ್ದು ಗಮನಿಸ್ತಾ ಇದ್ದೆ ಅಂದ್ರೆ ಗಂಭೀರತೆನೇ ಇಲ್ಲ ನೀವು ಕೇಳ್ತಾ ಇದ್ದೀರ ಅಲ್ಲಿ ಅಲ್ಲಾರಿ ಇಲ್ಲೆಲ್ಲ ಸಣ್ಣ ಮಕ್ಳು ಓಡಾಡ್ತಾರೆ ಸ್ಕೂಲ್ ಇದೆ ಅಂತ ಹೇಳಿದ್ರೆ ನಾವು ಮಾತ್ರ ಆರಾಮಾಗಿರ್ತೀವಿ ಸಂಬಳ ತಗೊಂಡು ಸುಮ್ನಿದ್ರೆ ಸಾಕು ಸರ್ ಅದೇ ಜಾಂಡತನ ಅಂತ ಹೇಳ್ತಾರಲ್ಲ ಅದನ್ನು ಅಡ್ವೈಸ್ ಮಾಡ್ತಾರಲ್ಲ ಬೇರೆಯವ್ರಿಗೂ ಇದೇ ರೀತಿ ಅಡ್ವೈಸ್ ಮಾಡ್ತಾರೆ ನಾಚಿಕೆ ಆಗ್ಬೇಕು ಸರ್ ಆ ಇಲಾಖೆಯಲ್ಲಿ ಕೂತ್ಕೊಳ್ಳೋಕೆ ಅವ್ರಿಗೆ ನಾಚಿಕೆ ಆಗ್ಬೇಕು ಇವತ್ತೇ ಈ ಕ್ಷಣದಲ್ಲಿ ಅವ್ರ ಏನಾದ್ರು ಈ ಪೊಲೀಸ್ ಅಧಿಕಾರಿಗಳು ಮೇಲ್ಪಟ್ಟ ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಸಸ್ಪೆಂಡ್ ಮಾಡಕ್ ಮುಂಚೆ ಅವ್ರು ರಿಸೈನ್ ಮಾಡಿದ್ರೆ ನಿಜವಾದ ಅವ್ರ ಗೌರವ ಉಳಿಯುತ್ತೆ ಯಾಕಂದ್ರೆ ಅವ್ರು ಮಾಡ್ತಾರದು ಕೆಲಸ ಅವ್ರಿಗೆ ಇಷ್ಟ ಅವ್ರ ಮನೆಯವ್ರಿಗೆ ಅವ್ರ ಮನೆಯವ್ರಿಗೆ ಒಪ್ಕೊಳ್ಬೇಕು ಅವ್ರ ಮನೆಯವ್ರ್ ಕೂಡ ಒಪ್ಕೊಳ್ಳಕ್ ರೆಡಿ ಇಲ್ಲ ಈಗ ಅದನ್ನ ಅದ್ ನೋಡ್ದಾಗ ಯಾಕಂದ್ರೆ ಅವ್ರದೇ ಮಕ್ಳುಗಳು ಸಣ್ಣ ಸಣ್ಣ ಮಕ್ಳುಗಳು ಆ ಶಾಲೆಯಲ್ಲಿ ಓಡಾಡ್ತಿದ್ದಾಗ ಆ ಪರಿಸ್ಥಿತಿ ಸುಮ್ನೆ ಇರ್ತಿದ್ರ ಯಾರು ಅದು ಬಡ ಏರಿಯಾ ಅಂದ್ರೆ ಇದು ಬರ್ತನದ ಏರಿಯಾ ಅಂತ ಏರಿಯಾಗಳಲ್ಲಿ ಸಣ್ಣ ಸಣ್ಣ ಮಕ್ಳುಗಳು ಆ ಶ್ರೀಮಂತರ ಮಕ್ಳು ಶ್ರೀಮಂತರ ಮಕ್ಕಳನ್ನ ಮಾತ್ರ ಅವ್ರು ಒಳ್ಳೆ ಇದ್ರಲ್ಲಿ ಸೇರ್ಸಿ ಅವ್ರ ಶಾಲೆ ಸುತ್ತಮುತ್ತ ಯಾವುದೇ ತರದ್ದು ಅಕ್ರಮಗಳು ನೆಡಿಬಾರ್ದು ಪಾಪ ಈ ಬರ್ತನದಲ್ಲಿ ಅವ್ರಿಗೆ ಈ ಪರಿಸ್ಥಿತಿ ಇದೆ ಸರ್ ಓಕೆ ಇಟ್ ಥ್ಯಾಂಕ್ ಯು ಭಗತ್ ನಿಮ್ಮ ಈ ಸಮಾಜಮುಖಿ ಕಾರ್ಯಕ್ಕೆ ನಿಮ್ಮ ಜವಾಬ್ದಾರಿಗೆ ಪವರ್ ಟಿವಿ ವತಿಯಿಂದ ಒಂದು ಹ್ಯಾಟ್ಸ್ ಆಫ್ ಹೀಗೆ ನಿಮ್ಮ ಸಹಕಾರ ಇರಲಿ ನಮ್ಮ ಜೊತೆಗೆ ಥ್ಯಾಂಕ್ ಯು ವೆರಿ ಮಚ್ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ ತಿಂಗಳಿಗೆ ಮೂರು ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ